ಸಂಕಲ್ಪದಲ್ಲಿ ಇಂದು 92.7 ಬಿಗ್ ಎಫ್ಎಂ ನ ಆರ್ಜೆ ಪಟ್ಪಟ್ ಪಟಾಕಿ ಶ್ರುತಿ ಅವರು ನಮಗೆ ಮುದ್ರೆ ವಂದನ ಪರಿಚಯಿಸುತ್ತಿದ್ದಾರೆ ಬನ್ನಿ ನೋಡೋಣ ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ ನಮಸ್ಕಾರಗಳು ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸುವರ್ಣ ಸಂಕಲ್ಪದಲ್ಲಿ ಇದು ಮುದ್ರಾ ಸಂಕಲ್ಪ ಇನ್ನು ಜಿಂಕೆನ ನೋಡಿದಾಗ ಎಷ್ಟು ಫಾಸ್ಟ್ ಆಗಿದೆ ಜಿಂಕೆ ಜಿಂಕೆ ತರ ನಾವು ಇರಬೇಕು ಅಲರ್ಟ್ ಆಗಿರಬೇಕು ಫಾಸ್ಟ್ ಆಗಿರಬೇಕು ಅಂತ ಅನ್ಸುತ್ತೆ ಜಿಂಕೆ ನೋಡಿ ಒಂದು ಚಿರತೆ ಒಂದು ಸಿಂಹ ಅಟ್ಟಿಸ್ಕೊಂಡು ಬರ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಲೈಟ್ನಿಂಗ್ ಸ್ಪೀಡ್ ಗೆ ಝುಪ್ ಅಂತ ಓಡುತ್ತೆ ಆ ತರ ನಾವು ಸಹ ಜಿಂಕೆ ಹಾಗೆ ಝುಪ್ ಅಂತ ಓಡಬೇಕು ಅಂದ್ರೆ ಜಿಂಕೆ ಮುದ್ರ ಮಾಡಬೇಕು ಬಟ್ ಇಲ್ಲ ಅದನ್ನ ಬಿಟ್ಟು ಸಹ ಈ ಒಂದು ಮುದ್ರಕ್ಕೆ ಬಹಳಷ್ಟು ಪ್ರಯೋಗಗಳು ಇವೆ ಯಾರ್ಯಾರು ಸೀಜರ್ಸ್ ಯಾರ್ಯಾರು ಸೀಜರ್ಗಳು ಎಪಿಲೆಪ್ಸಿ ಇಂದ ಬಳಲ್ತಾ ಇದಿರೋ ಸುಮಾರು ಜನರು ಹೇಳಿದ್ದಾರೆ ಆ ಒಂದು ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಈ ಒಂದು ಮುದ್ರದಿಂದ ಅಂತ ಇಷ್ಟೇ ಈ ಮುದ್ರ ನಿಮ್ಮ ಹೆಬ್ಬೆಟ್ಟನ್ನು ನಿಮ್ಮ ನಡುವಿನ ಎರಡು ಬೆರಳುಗಳಿಗೆ ಟಚ್ ಮಾಡಬೇಕು ನಿಮ್ಮ ಪಾಯಿಂಟಿಂಗ್ ಫಿಂಗರ್ ತೋರ್ ಬೆರಳು ಮತ್ತು ಕಿರು ಬೆರಳು ಲಿಟಲ್ ಫಿಂಗರ್ ಸ್ಟ್ರೇಟ್ ಆಗಿರಬೇಕು ಈ ಒಂದು ಜಿಂಕೆ ಮುದ್ರೆಯಿಂದ ಮನಃಶಾಂತಿ ಹೆಚ್ಚಾಗುತ್ತೆ ಯಾವಾಗಲೂ ಸಾವಿರಾರು ವಿಷಯಗಳು ನಿಮ್ಮ ತಲೆಯಲ್ಲಿ ನಡೀತಾನೇ ಇದ್ರೆ ನಿದ್ರೆ ಮಾಡಿದಾಗಲೂ ನಮ್ಮ ದೇಹ ಆಕ್ಚುಲಿ ನಿದ್ರೆ ಮಾಡಲ್ಲ ಯಾಕೆ ಗೊತ್ತಾ ಉಪಪ್ರಜ್ಞೆಯಲ್ಲಿ ಸುಮಾರು ವಿಷಯಗಳು ನಡೀತಾನೇ ಇರುತ್ತೆ ಪ್ರಜ್ಞಾಪೂರ್ವಕವಾಗಿ ನಾವು ನಿದ್ರೆ ಮಾಡ್ತಿದ್ರು ನಮ್ಮ ಕಣ್ಣು ಮುಚ್ಚಿದ್ರು ನಮ್ಮ ಸಬ್ ಕಾನ್ಶಿಯಸ್ ಉಪಪ್ರಜ್ಞೆ ನಾಳೆ ಬೆಳಗ್ಗೆ ಏನು ಮಾಡಬೇಕು ಅಥವಾ ಇವತ್ತು ಏನೇನೆಲ್ಲ ನಡೆದಿದೆ ಅಂತ ಯೋಚನೆ ಮಾಡ್ತಾ ಇರುತ್ತೆ ಅದೇ ನಿಮ್ಮ ಕನಸಿನ ರೀತಿಯಲ್ಲೂ ಎಷ್ಟೊಂದು ಸತಿ ಬರುತ್ತೆ ಸೊ ಆ ಒಂದು ಕಾಮ್ನೆಸ್ಸನ್ನು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಉಪಪ್ರಜ್ಞೆಗೂ ಒಂದು ಶಾಂತಿಯನ್ನು ನೀಡೋದಕ್ಕೆ ಇದು ಮೃಗ ಮುದ್ರಾ ಅಂತ ದ ಡಿಯರ್ ಮುದ್ರಾ ಅಂತ ಈ ಮುದ್ರದಿಂದ ನಿಮಗೆ ಒಂದು ಕ್ಲಾರಿಟಿ ಆಫ್ ಮೈಂಡ್ ಕೂಡ ಸಿಗುತ್ತೆ ಜಿಂಕೆ ಗೊತ್ತು ನಾನಿವತ್ತು ಯಾವುದೋ ಒಂದು ಸಿಂಹಗೆ ಆಹಾರ ಹಾಕ್ತೀನಿ ಅಂತ ಆ ಹೊತ್ತಿನಲ್ಲಿ ಅದರ ಜಿಂಕೆ ಏನಾದರೂ ತಲೆ ಹೆಂಗೆ ಉಪಯೋಗಿಸತ್ತೆ ಆ ಪ್ರೆಸೆನ್ಸ್ ಆಫ್ ಮೈಂಡ್ ತಕ್ಕಂತ ಒಂದು ಕೆಲಸ ಮಾಡೋದು ಅದು ಅದು ಆಗತ್ತೆ ಈ ಒಂದು ಮೃಗ ಮುದ್ರಾಯಿಂದ ಜೊತೆಗೆ ಈ ಒಂದು ಮುದ್ರಾ ಮಾಡೋದ್ರಿಂದ ನಿಮ್ಮ ತಲೆನೋವುಗೂ ಸಹ ಒಂದು ರಿಲೀಫ್ ಸಿಗುತ್ತೆ ಯಾರ್ಯಾರು ಯಾವ ರೀತಿಯ ತಲೆನೋವು ಅಂತ ಗೊತ್ತಿಲ್ಲ ಬಟ್ ತಲೆನೋವಿಂದ ಒದ್ದಾಡ್ತಾ ಇದ್ದೀನಿ ಅಂತ ಹಿಂಗೆ ತಲೆ ಮೇಲೆ ಕೈ ಇಟ್ಕೊಂಡಿರ್ತಿರೋ ಸುಮ್ಮನೆ ಹಿಂಗೆ ಇಟ್ಕೊಬೇಡಿ ಹಿಂಗೆ ಹಿಂಗೆ ಕೈ ಇಟ್ಕೊಳ್ಳಿ ಬೆಸ್ಟ್ ನೆಕ್ಸ್ಟ್ ಮೃಗ ಮುದ್ರಾ ಮಾಡಿದ್ರೆ ತಲೆನೋವು ಸಹ ಕಡಿಮೆ ಆಗುತ್ತೆ ಭಾಳ ಸಿಂಪಲಾದ ಮುದ್ರಾ ಈ ಮುದ್ರಾನ ಫಸ್ಟ್ ನಾನು ನೋಡಿದ್ದು ನಮ್ಮಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಈ ಥರ ಹೇಳ್ಕೊಡ್ತಿದ್ದಾಗ ಅವಾಗ ಅನ್ಕೊಳ್ತಿದ್ದೆ ಓ ಸೋ ಕೂಲ್ ಅಲ್ಲ ಅಂತ ಚಿಕ್ಕ ವಯಸ್ಸಲ್ಲಿ ಸುಮ್ಮನೆ ನಾನು ಮಾಡ್ತಿದ್ದೆ ಇದನ್ನು ಹಿಂಗೆ ಏ ಮುದ್ರಾಸ್ ಅಂತ ನೀವು ಸಹ ಮಾಡಿ ಆ್ಯಂಡ್ ಬಿಕಮ್ ಸ್ಮಾರ್ಟ್ ಏನು ಹೇಳಿದು ಮೃಗ ಮುದ್ರಾ ಈ ಒಂದು ಮುದ್ರೆಯನ್ನು ನಮಗೆ ಕಲಿಸ್ಕೊಟ್ಟಿದ್ದಕ್ಕೆ 92.7 ಬಿಗ್ ಎಫ್ ಎಮ್ನ ಆರ್ ಜೆ ಪಟ್ಪಟ್ ಪಟಾಕಿ ಶ್ರುತಿ ಅವ್ರಿಗೆ ಧನ್ಯವಾದಗಳು